ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಫೈನಲ್ಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟ ಭಾರತ. 10 ವರ್ಷದ ಬಳಿಕ ಫೈನಲ್ಗೆ ಲಗ್ಗೆ ಇಟ್ಟ ಟೀಂ ಇಂಡಿಯಾ. T20 ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಕೊನೆಗೂ ಭಾರತ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ಭಾರತದ ತುಂಬಾ ಹರ್ಷದ ವಾತಾವರಣ ಸೃಷ್ಟಿಯಾಗಿದೆ. ಬರೋಬ್ಬರಿ 10 ವರ್ಷದ ಬಳಿಕ ಇಂತಹ ಅವಕಾಶ ಗಿಟ್ಟಿಸಿಕೊಂಡಿದ್ದು, ಇದೀಗ ಈ ಬಾರಿಯಾದರೂ ಭಾರತಕ್ಕೆ ಕಪ್ ತಗೊಂಡ್ ಬರ್ತಾರಾ ಟೀಂ ಇಂಡಿಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು 171 ರನ್ಗಳನ್ನ ಗಳಿಸೋ ಮೂಲಕ 172 ರನ್ಗಳ ಸುಲಭದ ಗುರಿಯನ್ನ ಕೊಟ್ಟಿತ್ತು ಇಂಗ್ಲೆಂಡ್ ಪಡೆಗೆ. ಇಂಗ್ಲೆಂಡ್ ಪಡೆ ವಿರುದ್ಧ ಇದೀಗ ಆಟವನ್ನ ಆಡಿ ICC T20 ವಿಶ್ವಕಪ್ ಟೂರ್ನಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ. ಈ ಮೂಲಕ ಫೈನಲ್ಸ್ಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದೆ. 10 ವರ್ಷಗಳ ಬಳಿಕ ಟೀಂ ಇಂಡಿಯಾ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 171 ರನ್ ಅನ್ನ ಗಳಿಸಿತ್ತು. 172 ರನ್ಗಳ ಗುರಿ ಬೆನ್ನತ್ತಿದ್ದ ಆಂಗ್ಲರ ಪಡೆ 16.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳೆದುಕೊಂಡು 103 ರನ್ ಗಳಿಸಲಷ್ಟೇ ಶಕ್ತವಾಗಿತ್ತು. ಇದಾದ ನಂತರ 2007ರಲ್ಲಿ ಮೊದಲ ಬಾರಿಗೆ ನಡೆದಿದ್ದಂತಹ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಪ್ರಶಸ್ತಿಯನ್ನ ಗಳಿಸಿಕೊಂಡಿತ್ತು. ಆಗಲೂ ಕೂಡ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಸೆಣಸಾಡಿತ್ತು ಭಾರತ. ಈಗ ಭಾರತಕ್ಕೆ ಮತ್ತೆ ಚಾಂಪಿಯನ್ ಆಗುವ ಅವಕಾಶ ಲಭಿಸಿದೆ. ಶನಿವಾರ ನಡೆಯುವಂತಹ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನ ಹಿಟ್ಮ್ಯಾನ್ ರೋಹಿತ್ ಪಡೆ ಎದುರಿಸಲಿದೆ. ಇಲ್ಲಿನ ಪ್ರಾವಿಡೆನ್ಸ್ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿತ್ತು. ಮಳೆ ಕಾರಣಕ್ಕೆ ಪಂದ್ಯವು 75 ನಿಮಿಷ ತಡವಾಗಿ ಶುರುವಾಗಿತ್ತು. ಬ್ಯಾಟಿಂಗ್ ಮಾಡಿದಂತಹ ಭಾರತ 8 ಓವರ್ಗಳಿಗೆ 65 ರನ್ ಗಳಿಸಿ 2 ವಿಕೆಟ್ ಕಳೆದುಕೊಂಡಿತ್ತು. ಆಗ ಮತ್ತೆ ಮಳೆ ಬಂದು ಆಟವನ್ನ ಸ್ಥಗಿತಗೊಳಿಸಲಾಗಿತ್ತು. ಇದಾದ ಕೆಲವು ಗಂಟೆಗಳ ನಂತರ ಮತ್ತೆ ಪಂದ್ಯವನ್ನ ಆರಂಭಿಸಲಾಗಿತ್ತು. ರೋಹಿತ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ವಿರಾಟ್ ಕೊಹ್ಲಿ ಸಿಕ್ಸ್ ಸಿಡಿಸುವ ಮೂಲಕ ಭರವಸೆಯನ್ನ ಮೂಡಿಸಿದ್ರು. ಆದ್ರೆ ರೀಸ್ ಟಾಪ್ಲಿ ಬೌಲಿಂಗ್ಗೆ ಕ್ಲೀನ್ ಬೌಲ್ಡ್ ಆದ್ರು. ನಂತರ ಕೇವಲ 9 ರನ್ ಗಳಿಸಿ ಬ್ಯಾಟಿಂಗ್ ನ ವೈಫಲ್ಯ ಅನುಭವಿಸಿದ್ರು ವಿರಾಟ್ ಕೊಹ್ಲಿ. ಇದಾದ ನಂತರ ರಿಷಭ್ ಪಂತ್ 4 ರನ್ ಆಡಿ ಪೆವಿಲಿಯನ್ಗೆ ಸೇರಿಕೊಂಡ್ರು. ನಂತರ ನಾಯಕ ರೋಹಿತ್ ಶರ್ಮಾ ಜವಾಬ್ದಾರಿಯುತ ಆಟದ ಮೂಲಕ ತಂಡವನ್ನ ಸವಾಲಿನ ಮೊತ್ತ ಸೇರಿಸಲು ನೆರವಾದ್ರು. ರೋಹಿತ್ಗೆ ಸೂರ್ಯಕುಮಾರ್ ಯಾದವ್ ಪಾಲ್ರವರು ಸಾಧನ ಕೊಟ್ಟರು. ನಂತರ ಇಬ್ಬರ ಜೊತೆಯಾಟದಲ್ಲಿ 73 ರನ್ಗಳನ್ನ ಗಳಿಸಿದ್ರು. ಅಂದ್ರೆ ಒಟ್ಟು 50 ಎಸೆತಗಳಲ್ಲಿ 73 ರನ್ ಅನ್ನ ಗಳಿಸಿದ್ರು. ರೋಹಿತ್ ಶರ್ಮಾ 57 ರನ್ ಗಳಿಸಿದ್ರೆ ಈ ಒಂದು 57 ರನ್ ಅನ್ನ 39 ಎಸೆತಗಳಲ್ಲಿ 6-4 2 ಸಿಕ್ಸರ್ ಬಾರಿಸುವ ಮೂಲಕ ಗಳಿಸಿದ್ರು. ಜೊತೆಗೆ ಸೂರ್ಯಕುಮಾರ್ ಯಾದವ್ ರವರು 47 ರನ್ ಅನ್ನ ಗಳಿಸಿದ್ರು, ಅದು 4-4 ಮತ್ತು 2 ಸಿಕ್ಸರ್ ಅನ್ನ ಬಾರಿಸುವ ಮೂಲಕ. ಉಳಿದಂತೆ ಹಾರ್ದಿಕ್ ಪಾಂಡ್ಯ 23, ರವೀಂದ್ರ ಜಡೇಜಾ 17, ಅಕ್ಬರ್ ಪಟೇಲ್ 10 ರನ್ ಗಳಿಸಿ ತಂಡದ ರನ್ ಹೆಚ್ಚಿಸಿದ್ರು. ಇನ್ನು ಇಂಗ್ಲೆಂಡ್ ಪರ ಆಟವಾಡಿದಂತಹ ಕ್ರಿಸ್ ಜೋರ್ಡಾನ್ 3 ವಿಕೆಟ್ ಅನ್ನ ಕಬಳಿಸಿ ಮಿಂಚಿದ್ರು. ಇನ್ನು ರಿಸ್ ಟೋಫ್ಲಿ, ಜೋಪ್ರಾ ಆರ್ಚರ್ ಜೊತೆಗೆ ಸ್ಯಾಮ್ ಕರ್ರನ್, ಆದಿಲ್ ರಶೀದ್ ತಲಾ 1 ವಿಕೆಟ್ ಅನ್ನ ಕಿತ್ಕೊಂಡಿದ್ರು. ಜೊತೆಗೆ ಭಾರತ ನೀಡಿದ 172 ರನ್ಗಳ ಗುರಿಯನ್ನ ಬೆನ್ನತ್ತಿದ್ದ ಇಂಗ್ಲೆಂಡ್ ಪಡೆ ಅದನ್ನ ಪೂರ್ತಿ ಮಾಡಕ್ಕಾಗದೆ ಆರಂಭಿಕ ಆಘಾತವನ್ನ ಎದುರಿಸಿ ಕೊನೆಗೆ ತಮ್ಮ ಸೋಲನ್ನ ಒಪ್ಪಿಕೊಂಡಿತ್ತು.